ಕಂದಾನೇನಿತಾನ. ರೇಷ್ಮೆ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಇದರ ಉತ್ಪನ್ನಗಳಿಗೆ ಬಹು ಬೇಡಿಕೆ ಇದೆ. ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟ ಹಾಗೂ ಇಳುವರಿ ರೇಷ್ಮೆಗೂಡಿನ ಇಳುವರಿಯನ್ನು ನಿರ್ಧರಿಸುತ್ತದೆ. ಎಲೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿನ ಮೂಲಕ ನೀಡಬೇಕಾದ್ದರಿಂದ ಪೋಷಕಾಂಶಗಳ ನಿರ್ವಹಣೆ ಹಿಪ್ಪುನೇರಳೆ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಿಪ್ಪುನೇರಳೆ ವ್ಯವಸಾಯವು ರೇಷ್ಮೆ ಉದ್ಯಮದಲ್ಲಿ ಪ್ರಪ್ರಥಮ ಚಟುವಟಿಕೆ ಆಗಿದ್ದು ಸೊಪ್ಪಿನ ಗುಣಮಟ್ಟ ಮತ್ತು ಇಳುವರಿ ಎರಡೂ ಈ ಗೂಡಿನ ಇಳುವರಿ ಮೇಲೆ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತು ಹಿಪ್ಪುನೇರಳೆ ಸೊಪ್ಪನ್ನ ನಾವು ಎಲೆಗಾಗಿ ಬೆಳೆಯೋದರಿಂದ ಆ ಒಂದು ಎಲೆಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ಒಂದು ರೇಷ್ಮೆ ಗೂಡಿನ ಇಳುವರಿ ಒಂದು ಯಶಸ್ಸು ಮೇಲೆ ನಿರ್ಧರಿಸುತ್ತೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಸಂಪೂರ್ಣವಾಗಿ ನಾವು ಮಣ್ಣಿನಿಂದನೇ ಕೊಡಬೇಕಾಗುತ್ತೆ. ಈ ಮಣ್ಣಲ್ಲಿ ಎಲ್ಲ ಪೋಷಕಾಂಶಗಳು ಒಂದು 3 ಪೋಷಕಾಂಶಗಳು ಹೊರತುಪಡಿಸಿ ಸಾರಜನಕ ಜಲಜನಕ ಆಮ್ಲಜನಕ ಹೊರತುಪಡಿಸಿ ಉಳಿದ 13 ಪೋಷಕಾಂಶಗಳು ಮಣ್ಣಿಂದನೇ ದೊರೆಯಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಮಣ್ಣಿನ ಒಂದು ಸಮಗ್ರ ಪೋಷಕಾಂಶಗಳಿರುವ ಮಣ್ಣಿನಲ್ಲಿ ಫಲವತ್ತ ನಿರ್ವಹಣೆ ಮಣ್ಣಿನ ಉತ್ಪಾದಕತೆ ಮತ್ತು ಒಟ್ಟಾರೆ ಮಣ್ಣಿನ ಆರೋಗ್ಯ ಹೆಚ್ಚು ಮಾಡಿ ಒಳ್ಳೆಯ ಇಳುವರಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಚಳಿಗಾಲದಲ್ಲಿ ಹಿಪ್ಪುನೇರಳೆ ಸೊಪ್ಪಿನ ಇಳುವರಿ ಕಡಿಮೆಯಾಗುತ್ತದೆ. ಉತ್ತಮ ಬೇಸಾಯ ಕ್ರಮಗಳು ಹಾಗೂ ಪೋಷಕಾಂಶಗಳ ನಿರ್ವಹಣೆಯಿಂದ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಕಟಾವಿನ ನಂತರ ಕಾಡುವ ರೋಗಗಳಾದ ಕಾಂಡದ ಕ್ಯಾಂಕರ್ ಹಾಗೂ ಬೂದಿ ರೋಗ ನಿರ್ವಹಣೆಗಾಗಿ ಶಿಫಾರಿತ ಸೂಕ್ತ ಕೀಟನಾಶಕಗಳನ್ನು ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದಾಗಿದೆ. ಮುಖ್ಯವಾಗಿ ಚಳಿಗಾಲದಲ್ಲಿ ನಮಗೆಲ್ಲ ಗೊತ್ತಿದೆ, ಈ ಒಂದು ಹವಾಮಾನ ವೈಪರೀತ್ಯದಿಂದ ಸೊಪ್ಪಿನ ಗುಣಮಟ್ಟ ಇಳುವರಿ ಏರುಪೇರಾಗುವ ಸಂದರ್ಭ ಜಾಸ್ತಿ ಇದೆ. ಇದು ಎಲ್ಲ ರೈತರು ಅನುಭವ ಆಗಿದೆ, ಆಗ್ತಾನೆ ಇದೆ. ಆದ್ದರಿಂದ ಈ ಚಳಿಗಾಲದಲ್ಲಿ ಪ್ರಮುಖವಾಗಿ ನಾವು ಏನೇನು ಬೇಸಾಯ ಕ್ರಮಗಳನ್ನ ನಡೆಸ್ಕೋಬೇಕು, ಏನೇನು ವಿಧಾನದಲ್ಲಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಉತ್ತಮ ಗುಣಮಟ್ಟ ಸೊಪ್ಪು ಪಡೆದನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಹಿಪ್ಪುನೇರಳೆಗೆ ಶಿಫಾರಸು ಮಾಡಿರುವ ಕೊಟ್ಟಿಗೆ ಗೊಬ್ಬರ ಏನಿದೆ ಎರಡನೇ ಕಂತನ್ನು ನಾವು ಈಗ ಒಂದು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಶಿಫಾರಸು ಮಾಡಿರೋದು ಎಕರೆಗೆ 10 ಟನ್ನು, ಇದನ್ನು ಪ್ರತಿ ಎರಡನೇ ಕಂತನ್ನು 5 ರಿಂದ 6 ಟನ್ನನ್ನು ಈ ಒಂದು ಕಾಲದಲ್ಲಿ ಉಳುಮೆ ಮಾಡೋದಕ್ಕೆ ಮುಂಚೆ ತೋಟಕ್ಕೆ ಸೇರಿಸ್ಬೇಕು. ಇದು ಭಾಳ ಮುಖ್ಯ. ಜೊತೆಗೆ ಕಟಾವು ಆದ ತಕ್ಷಣ ಈ ಒಂದು ಚಳಿಗಾಲದಲ್ಲಿ ಕ್ಯಾಂಡದ ಕ್ಯಾಂಕರು ಬೂದಿ ರೋಗ ಇವೆಲ್ಲ ಕಾಣೋ ಸಂದರ್ಭ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕಟಾವು ಆದ ತಕ್ಷಣ ನಾವು ಬ್ಯಾವಿಸ್ಟನ್ 0.2% ಅಂದರೆ ಪ್ರತಿ ಒಂದು ಲೀಟ್ರಿಗೆ 2 ಗ್ರಾಮನ್ನು ಸೇರಿಸಿ ಅದನ್ನು ನೀರಲ್ಲಿ ಸೇರಿಸಿ ಅದನ್ನು ತೋಟಕ್ಕೆ ಸಿಂಪಡಿಸಿದರೆ ಈ ಕಾಂಡದ ಕ್ಯಾಂಕರು ಮತ್ತು ಬೂದಿ ರೋಗ ಆ ತೋಟಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಪ್ರಮುಖ ಜೈವಿಕ ಗೊಬ್ಬರಗಳಾದ ಸಾರಜನಕವನ್ನು ಸ್ಥಿರೀಕರಿಸುವ ಗೊಬ್ಬರ, ರಂಜಕವನ್ನು ಕರಗಿಸುವ ಗೊಬ್ಬರ ಹಾಗೂ ಶಿಲೀಂಧ್ರಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಗಳ ಜೊತೆ ತೋಟಕ್ಕೆ ನೀಡುವುದರಿಂದ ಉತ್ತಮ ಹಿಪ್ಪುನೇರಳೆ ಸೊಪ್ಪಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ನಾವು ಜೈವಿಕ ಗೊಬ್ಬರಗಳು ಶಿಫಾರಸು ಮಾಡಿದ್ದೀವಿ. ಈ ಜೈವಿಕ ಗೊಬ್ಬರಗಳಲ್ಲಿ 3 ವಿಧ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ ಏನು ಸಾರಜನಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ರಂಜಕವನ್ನು ಕರಗಿಸುವ ಜೈವಿಕ ಗೊಬ್ಬರ, ಶಿಲೀಂಧ್ರ ಬೇರು ವ್ಯಾಮ್ ಅಂತ ಕರಿತೀವಿ. ಈ ಎರಡನೇ ಕಂತು ಜೈವಿಕ ಗೊಬ್ಬರಗಳು ಅದೇ ಸಿರಿ ಪ್ರಕೃತಿ ಅನ್ನೋ ಒಂದು ಹೆಸರಿನಲ್ಲಿ ಸಿಗುತ್ತೆ. ಅದನ್ನು ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆಯ ಅಭಿವೃದ್ಧಿ ಸಂಸ್ಥೆಯಿಂದನೂ ಪಡಿಬೋದು, ಅಥವಾ ಅದನ್ನು ನಾವು ಬೇರೆ ಖಾಸಗಿಯವರಿಗೆ ಮೈಸೂರು ಇದು ಬೇರೆಯವ್ರಿಗೆ ಪರವಾನಗಿ ಕೊಟ್ಟಿದ್ದು ಅವರಿಂದನೂ ಪಡೆದಾದರೂ ಇದನ್ನು ಉಪಯೋಗಿಸ್ಬೋದು. ಇದು ಎಷ್ಟು ಉಪಯೋಗಿಸ್ಬೇಕಪ್ಪ ಅಂದರೆ ಇದು ಶಿಫಾರಸು ಮಾಡಿದ ಸಾರಜನಕ ಸ್ಥಿರೀಕರಿಸಿರೋದು ಪ್ರತಿ ವರ್ಷಕ್ಕೆ ಎಕರೆಗೆ 8 ಕೆಜಿ. ಮೊದಲನೇ ಕಂತನ್ನು ಮುಂಗಾರಿನಲ್ಲಿ ಕೊಟ್ಟಿರ್ತೀವಿ, ಎರಡನೇ ಕಂತನ್ನು ಈಗ ಕೊಟ್ಟಿಗೆ ಗೊಬ್ಬರ ಜೊತೆ ಅದನ್ನು ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ. ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಅಂತಲೂ ಇದೆ, ಅದು ಎಕರೆಗೆ 10 ಕೆಜಿ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ್ದೀವಿ. ಅದನ್ನು ಮೊದಲನೇ ಕಂತು ಮುಂಗಾರಲ್ಲಿ ಕೊಟ್ಟಿದ್ದು, ಎರಡನೇ ಕಂತನ್ನು ಈಗ ಹಿಂಗಾರಿನಲ್ಲಿ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಕೊಡಬೇಕು. ಅಂದರೆ ಇದು ಸಿರಿ ಪ್ರಕೃತಿ ಸಾರಜನಕ ಸ್ಥಿರೀಕರಿಸೋದು ಮತ್ತು ರಂಜಕ ಕರಗಿಸಿ ಎರಡು ಗೊಬ್ಬರನ್ನು ಒಟ್ಟಿಗೆ ಸೇರಿಸಿ ತೋಟಕ್ಕೆ ಕೊಡ್ಬೋದು. ಇದು ಭಾಳ ಮುಖ್ಯ. ಜೊತೆಗೆ ನಾವೇನು ಶಿಫಾರಸು ಮಾಡಿದ್ದೀವಿ ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನು ಎಕರೆಗೆ 8 ರಿಂದ 10 ಅಥವಾ ಕನಿಷ್ಠ 10 ರಿಂದ 10 ಟನ್ ಆದರೂ ಕೊಟ್ಟರೆ ಉತ್ತಮ ಗುಣಮಟ್ಟ ಸೊಪ್ಪನ್ನು ಪಡೆಯೋಕೆ ಅನುಕೂಲ ಆಗುತ್ತೆ. ಇದನ್ನು ನಾವು ಕೊಟ್ಟಿಗೆ ಗೊಬ್ಬರ ಮೂಲಕ ಆದರೂ ಕೊಡ್ಬೋದು, ಕಾಂಪೋಸ್ಟ್ ಗೊಬ್ಬರ ಮೂಲಕ ಆದರೂ ಕೊಡ್ಬೋದು, ಅಥವಾ ಎರೆಹುಳು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಮೂಲಕ ಆದರೂ ಕೊಡ್ಬೋದು. ಈಗ ಕೊಟ್ಟಿಗೆ ಗೊಬ್ಬರ ನಮಗೆಲ್ಲ ಗೊತ್ತಿದೆ ರೈತರಲ್ಲಿ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ಹಸಿರೆಲೆ ಗೊಬ್ಬರ ಬಳಕೆ ನಾವು ಭಾಳ ಮುಖ್ಯ. ಹಸಿರೆಲೆ ಗೊಬ್ಬರ ಬಳಕೆ ಏನಪ್ಪ ಅಂತಂದರೆ ಈಗ ಮಳೆಗಾಲ ಹಂತದಲ್ಲಿ ನಾವು
ಈ ತೋಟ ಕಟಾವು ಮಾಡಿ ಉಳುಮೆ ಮಾಡೋ ಹಂತದಲ್ಲಿ ನಾವು ಏನು ಮಾಡ್ಬೇಕಪ್ಪ ಅದಕ್ಕೆ ಅಂತಂದರೆ, ಈ ಅಲಸಂದೆನೋ ಮತ್ತು ಉರುಳಿನೋ ಇವನ್ನೆಲ್ಲ ಬೆಳೆಸ್ಕೊಂಡು ಒಂದು 45-50 ದಿನ ಅಂತರದಲ್ಲಿ ಅದನ್ನು ಕಟಾವು ಮಾಡಿಬಿಟ್ಟು ತೋಟದಲ್ಲಿ ನಾವು ಒಂದು ಸ್ವಲ್ಪ ಹಳ್ಳ ಟ್ರೆಂಚ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅದ್ರ ಜೊತೆ ಈ ಎರಡನೇಕಂತ ಏನಿದೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೆ ಆದರೆ ಖಂಡಿತವಾಗಿ ಉತ್ತಮ ಗುಣಮಟ್ಟದ ನಾವು ಸೊಪ್ಪು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಏನಂದರೆ, ಈ ಥರ ಹಳ್ಳ ಮಾಡಿ ಟ್ರೆಂಚ್ ಮಾಡಿ ಈ ಗೊಬ್ಬರಗಳು ಹಾಕೋದ್ರಿಂದ ನಾವೇನು ಕಡಿಮೆ ನೀರು ಕಟ್ಟಿರ್ತೀವಿ ಅದನ್ನು ಭಾಳಷ್ಟು ದಿನ ಗಿಡಗಳಿಗೆ ಒದಗಿಸುವಂಥ ಒಂದು ಶಕ್ತಿನ ನಾವು ಭೂಮಿಗೆ ಕೊಟ್ಟಂಗಾಗುತ್ತೆ. ಮತ್ತು ಮಣ್ಣಿನ ಒಂದು ಎಲ್ಲ ಭೌತಿಕ ಗುಣಧರ್ಮಗಳು, ರಾಸಾಯನಿಕ ಗುಣಧರ್ಮಗಳು ವೃದ್ಧಿಯಾಗಿ ಒಟ್ಟಾರೆ ಮಣ್ಣಿನ ಆರೋಗ್ಯ ಚೆನ್ನಾಗಕ್ಕೆ ಅನುಕೂಲ ಆಗುತ್ತೆ. ಚಳಿಗಾಲ ಮಣ್ಣಿನ ಪರೀಕ್ಷೆಗೆ ಸೂಕ್ತ ಕಾಲವಾಗಿದೆ. ವರ್ಷಕ್ಕೆ 5-6 ಬಾರಿ ಕಟಾವಾಗುವ ಹಿಪ್ಪುನೇರಳೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ಇದನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನೀಡುವುದು ಸೂಕ್ತ. ಈಗ ಬೇರೆ ಬೆಳೆಗೆ ಹೋಲಿಸಿ ನೋಡಿದ್ರೆ ನಾವು ವರ್ಷಕ್ಕೆ 5-6 ಬಾರಿ ಕಟಾವು ಮಾಡೋದ್ರಿಂದ 1 ಎಕರೆಗೆ ನಾವು ಕನಿಷ್ಠ ವರ್ಷಕ್ಕೆ 20-25 ಟನ್ನಷ್ಟು ನಾವು ಸೊಪ್ಪನ್ನು ಪಡಿತೀವಿ. ಈ ಸೊಪ್ಪನ್ನು ಇಷ್ಟು ಪ್ರಮಾಣದಲ್ಲಿ ನಾವು ಬೆಳಿಬೇಕಂದ್ರೆ ಮಣ್ಣಿಂದ ಅದೇ ಪ್ರಮಾಣದಲ್ಲಿ ಪೋಷಕಾಂಶಗಳು ಗಿಡಗಳು ತೊಗೊಂಡಿರ್ತವೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಮಣ್ಣಲ್ಲಿ ಕಡಿಮೆ ಆಗಿರೋದ್ರಿಂದ ಇದನ್ನು ನಾವು ತಿರುಗಿಸಿ ಒದಿಸ್ಬೇಕಾಗುತ್ತೆ. ಇದನ್ನು ಬರೀ ರಾಸಾಯನಿಕ ಗೊಬ್ಬರಗಳಿಂದನೇ ಆಗೋದಿಲ್ಲ, ಬರೀ ಸಾವಯವ ಗೊಬ್ಬರಗಳಿಂದ ಆಗಲಿ. ಹಾಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಒದಿಸ್ಬೇಕಾಗುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಪೋಷಕಾಂಶಗಳನ್ನ ಸಮತೋಲನ ಪ್ರಮಾಣದಲ್ಲಿ ಒದಿಸ್ಬೇಕು. ಅಂದರೆ ಈ ಪ್ರತಿ ತೋಟದ ಮಣ್ಣನ್ನು ಪರೀಕ್ಷೆ ಮಾಡಿ ಪರೀಕ್ಷೆ ಆಧಾರದ ಮೇಲೆ ಸಾವಯವ ಗೊಬ್ಬರ ಎಷ್ಟು ಕೊಡಬೇಕು, ರಾಸಾಯನಿಕ ಗೊಬ್ಬರ ಎಷ್ಟು ಕೊಡಬೇಕು, ಜೈವಿಕ ಎಷ್ಟು ಗೊಬ್ಬರ ಕೊಡಬೇಕು ಅನ್ನೋದನ್ನು ಆ ವರದಿ ಆಧಾರದ ಮೇಲೆ ಕೊಟ್ಟಿದ್ದೆ ಆದರೆ ಪ್ರತಿಯೊಂದು ಪೋಷಕಾಂಶಗಳು ನಾವು ಸಮತೋಲನ ಪ್ರಮಾಣದಲ್ಲಿ ಒದಗಿಸ್ದಂಗಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಣ್ಣು ಪರೀಕ್ಷೆ ಈ ಒಂದು ಆಧಾರದ ಮೇಲೆ ಈ ಒಂದು ಗೊಬ್ಬರ ಬಳಕೆ ಭಾಳ ಮುಖ್ಯ. ಮತ್ತು ಈಗ ಡಿಸೆಂಬರಿಂದ ಮೇವರೆಗೆ ನಿಮ್ಮ ತೋಟದ ಒಂದು ವೇಳೆ ಮಣ್ಣು ಪರೀಕ್ಷೆ ಆಗಿಲ್ಲ ಅಂದರೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿಸ್ಕೊಂಡು ಮುಂದಿನ ಮುಂಗಾರಿನಿಂದ ಉಪಯೋಗಿಸ್ಕೊಳ್ಳೋದಕ್ಕೂ ಸೂಕ್ತವಾದ ಕಾಲವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾವಯವ ಹಾಗೂ ಜೈವಿಕ ಗೊಬ್ಬರಗಳ ಬಳಕೆಯ ಜೊತೆಗೆ ರಾಸಾಯನಿಕ ಗೊಬ್ಬರದ ಬಳಕೆಯೂ ಕೂಡ ಅತಿ ಮುಖ್ಯ. ರಾಜ್ಯದಲ್ಲಿರುವ ಹೆಚ್ಚು ಹಿಪ್ಪುನೇರಳೆ ತೋಟಗಳಲ್ಲಿ ಅಧಿಕ ಪ್ರಮಾಣದ ರಸಸಾರ ಹಾಗೂ ಕಡಿಮೆ ಪ್ರಮಾಣದ ಸಾವಯವ ಇಂಗಾಲದಿಂದಾಗಿ ಮಣ್ಣಿನಲ್ಲಿರುವ ಲಘು ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುವುದಿಲ್ಲ. ಶಿಫಾರಿತ ಪ್ರಮಾಣದಲ್ಲಿ ಗಂಧಕ ಇರುವ ಗೊಬ್ಬರಗಳ ಬಳಕೆಯಿಂದ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ಈಗ ನಾವು ಎಷ್ಟು ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳ ಜೊತೆಗೆ ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಅಷ್ಟೇ ಮುಖ್ಯ. ರಾಸಾಯನಿಕ ಗೊಬ್ಬರಗಳು ನಾವು ಈಗ ವಿವನ್ ತಳಿಗೆ ಶಿಫಾರಸು ಮಾಡಿರೋದು ವರ್ಷಕ್ಕೆ 140 kg ಸಾರಜನಕ, 56 kg ರಂಜಕ, 56 kg ಪೊಟಾಷ, ಇದು ಒಂದು ವರ್ಷಕ್ಕೆ 5 ಬೆಳೆಗೆ ಶಿಫಾರಸು ಮಾಡಿದೆ. ಈಗ ನಾವು 5 ಬೆಳೆ ತೊಗೊಳ್ತಿದ್ದೀವಿ ರೈತ ಅಂದರೆ ಪ್ರತಿ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದು ಮುಖ್ಯ. ಪ್ರತಿ ಬೆಳೆಗೆ 28 kg ಸಾರಜನಕ, 11 kg ರಂಜಕ, 11 kg ಪೊಟಾಷನ್ನು ಕೊಡಬೇಕು. ಇದು ಸಾರಜನಕ ರಂಜಕ ಪೊಟಾಷು ಶಿಫಾರಸು ಮಾಡೋದು. ಇಷ್ಟು ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟಾಷ್ ಕೊಡಬೇಕಂದ್ರೆ ಯಾವ್ಯಾವ ಗೊಬ್ಬರಗಳ ಮೂಲಕ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ರೈತರು ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಈಗ ನಾವು ನಮ್ಮ ಇದಕ್ಕೆ ಒಂದು ಹಿನ್ನೆಲೆ ಹೇಳೋದಾದರೆ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿವರೆಗೂ ನಾವು ಸುಮಾರು 1,000 ಮಣ್ಣು ಮಾದರಿಗಳು ವಿಶ್ಲೇಷಣೆ ಮಾಡಿ ನಮಗೆ ತಿಳಿದು ಬರೋ ಅಂಶ ಏನಂತಂದರೆ ನಮ್ಮ ರಾಜ್ಯದ ಬಹುತೇಕ ತೋಟಗಳ ಮಣ್ಣುಗಳಲ್ಲಿ ರಸಸಾರ 7.5-8 ರೇಂಜಲ್ಲಿ 55-60% ತೋಟಗಳಲ್ಲಿ ಇಷ್ಟಿದೆ. ಇದು ಸ್ವಲ್ಪ ಹಿಪ್ಪುನೇರಳೆಗೆ ಸ್ವಲ್ಪ ಅಧಿಕ ರಸಸಾರ ಅನ್ನೋ ಹಿನ್ನೆಲೆಯಲ್ಲಿ ಮತ್ತು 55-60% ತೋಟಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆ. ಇದರಿಂದ ಏನಾಗುತ್ತೆ, ಒಟ್ಟಾರೆ ಮಣ್ಣಿನಲ್ಲಿ ಒಂದು ಲಘು ಪೋಷಕಾಂಶಗಳ ಲಭ್ಯತೆ ಮತ್ತು ಪೋಷಕಾಂಶಗಳ ಲಭ್ಯತೆ ಇದರ ಮೇಲೆ ಪರಿಣಾಮ ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಏನು ಶಿಫಾರಸು ಮಾಡೋ ಗೊಬ್ಬರಗಳು ಯಾವ ಹಾಕ್ಬೇಕು ಅಂದರೆ ಸ್ವಲ್ಪ ಗಂಧಕ ಇರೋ ಒಂದು ಗೊಬ್ಬರಗಳ ಮೂಲಕ, ನೇರ ಗೊಬ್ಬರಗಳ ಮೂಲಕ ನಾವು ಹಿಪ್ಪುನೇರಳೆ ತೋಟಕ್ಕೆ ಒದಗಿಸ್ಬೇಕು. ಅಂದರೆ ಈಗ ಉದಾಹರಣೆಗೆ ಅಮೋನಿಯಂ ಸಲ್ಫೇಟ್, 28 kg ಸಾರಜನಕ ಪ್ರತಿ ಬೆಳೆಗೆ ಒದಿಸ್ಬೇಕಂದ್ರೆ 140 kg ಅಮೋನಿಯಂ ಸಲ್ಫೇಟ್ ಒದಿಸ್ಬೇಕು. 11 kg ರಂಜಕ ಒದಿಸ್ಬೇಕಂತಂದರೆ 70 kg ಸೂಪರ್ ಫಾಸ್ಫೇಟ್ ಒದಿಸ್ಬೇಕು. ಈಗ 11 kg ಪೊಟ್ಯಾಶ್ ಒದಿಸ್ಬೇಕಂತಂದರೆ 20 kg ಮುರಾಟ ಪೊಟ್ಯಾಶ್ ಒದಿಸ್ಬೇಕು. ಇದು ಒಂದು ಪ್ರಮಾಣ, ಈ ಒಂದು ಗುಂಪು, ಈ ಮೂರನ್ನು ಒದಗಿಸಿದೆ, ನೇರ ಗೊಬ್ಬರಗಳ ಮೂಲಕ ಒದಿಸಿದೆ, ಈ ಮೂರನ್ನು 140-70-20 kg ಒದಗಿಸಿದ್ದೆ ಆದರೆ ಪ್ರತಿ ಬೆಳೆಗೆ ನಾವು ಎಷ್ಟು 1 ಎಕರೆ ಕೊಡಬೇಕಾದ ಪ್ರಮಾಣನ ಪೋಷಕಾಂಶಗಳು ಒದಗಿಸ್ದಂಗಾಗುತ್ತೆ. ಒಂದು ವೇಳೆ ಅದು ಸಿಗಲಿಲ್ಲ ಅಂತಂದರೆ ಬೇರೆ ನಮ್ಮಲ್ಲಿ ಕಾಂಪ್ಲೆಕ್ಸ್ ಸಿಗ್ತಾ ಇದೆ, ಇಲ್ಲ ಬೇರೆ ಫ್ಯಾಕ್ಟಮ್ ಪಾಸು ಅಂಥವು ಗಂಧಕ ಇರೋ ಸಿಗ್ತಾ ಇದೆ ಅನ್ನೋದಾದರೆ ಅವನ್ನು ತಕ್ಕೊಬ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟು ಪ್ರಮಾಣದ ಒದಿಸ್ಬೇಕಂದ್ರೆ ಫ್ಯಾಕ್ಟಮ್ ಪಾಸು ಮೂಲಕ ಮತ್ತು ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಮೂಲಕ ಆದರೂ ಒದಗಿಸ್ಬೋದು. ಇದನ್ನು ರೈತರು ಆ ಶಿಫಾರಸು ಮಾಡಿರೋ ವರದಿ ಆಧಾರದ ಮೇಲೆ ಒದಗಿಸೋದು ಒಳ್ಳೆಯದು. ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವ ರೋಗಗಳಲ್ಲಿ ಬೂದಿ ರೋಗವು ಒಂದು.
ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿನಿಂದ ಸಾಲಿಗೆ ನೀಡುವ ಅಂತರ ಕಡಿಮೆ ಇರುವ ತೋಟಗಳಲ್ಲಿ ಕಾಣಸಿಗುವ ಇದನ್ನು ಶಿಫಾರಿತ ಸೂಕ್ತ ಪೀಡನಾಶಕಗಳನ್ನು ಬಳಸುವುದರಿಂದ ನಿಯಂತ್ರಿಸಬಹುದಾಗಿದೆ. ಚಳಿಗಾಲದಲ್ಲಿ ಸಾಕಷ್ಟು ನಮ್ಗೆ ಹೇಳಿದ ರೋಗಗಳು ಕಾಣ್ತವೆ, ಅದರಲ್ಲಿ ಬೂದಿ ರೋಗ ಸ್ವಲ್ಪ ಕಾಣುತ್ತೆ. ಎಲ್ಲೆಲ್ಲಿ ಸ್ವಲ್ಪ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿಂದ ಸಾಲಕ್ಕೆ ವಿಸ್ತೀರ್ಣ ಕಡಿಮೆ ಇದ್ದು ರೈತರು ಬೆಳೀತಿರೋ ತೋಟಗಳಲ್ಲಿ ಬೂದಿ ರೋಗ ಕಾಣುತ್ತೆ. ವಿಶಾಲವಾಗಿರೋ ಒಂದು ಸ್ವಲ್ಪ ವೈಡರ್ ಸ್ಪೇಸಿಂಗ್ ಮಾಡ್ಕೊಂಡು ಬಂದ ಕಡೆ ಈ ಬೂದಿ ರೋಗ ಹಾವಳಿ ಕಡಿಮೆ ಇರುತ್ತೆ. ಎಲ್ಲಾದರೂ ಬೂದಿ ರೋಗ ರೈತರು ಕಂಡಲ್ಲಿ ಈ ಬ್ಯಾವಿಷ್ಟನ್ನು 0.2% ಪ್ರತಿ ಲೀಟ್ರಿಗೆ 2 ಗ್ರಾಮ್ ಬೆರೆಸಿ ಅದನ್ನು ಒಡಿಸಿದ್ದೆ ಆದರೆ ಖಂಡಿತ ಇದನ್ನು ಹತೋಟಿ ಮಾಡ್ಬೋದು. ಮತ್ತು ಈ ಒಂದು ಕೀಟ ರೋಗನಾಶಕವನ್ನು ಶಿಲೀಂಧ್ರನಾಶಕವನ್ನು ಸಿಂಪಡಿಸಿದ ಮೇಲೆ 15-20 ದಿನ ನಂತರ ಹುಳುಗಳಿಗೆ ಉಪಯೋಗಿಸಬೇಕು. ಹಿಪ್ಪು ನೇರಳೆಯನ್ನು ಕಾಡುವ ಪ್ರಮುಖ ಕೀಟಗಳಾದ ನುಸಿಪೀಡೆ ಹಾಗೂ ಹಸಿರು ಕಂದು ಜಿಗಿ ಹುಳುಗಳ ಸಮಸ್ಯೆಯಿಂದಾಗಿ ಸೊಪ್ಪಿನ ಗುಣಮಟ್ಟ ಹಾಗೂ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಈ ಬೆಳೆಯನ್ನು ಕಾಡುವ ಮತ್ತೊಂದು ಕೀಟ ಎಲೆ ಸುರುಳಿ ಕೀಟ. ಇದು ಸೊಪ್ಪನ್ನು ಸುರುಳಿಯಾಕಾರದಲ್ಲಿ ಸುತ್ತಿಕೊಂಡು ರಸವನ್ನು ಹೀರಿಕೊಳ್ಳುವುದರಿಂದ ಎಲೆಯ ಗುಣಮಟ್ಟ ಕಳೆದುಕೊಳ್ಳುತ್ತದೆ. ಸೂಕ್ತ ಕೀಟನಾಶಕಗಳನ್ನು ಬಳಸುವುದರಿಂದ ಈ ಕೀಟಗಳನ್ನು ನಿಯಂತ್ರಿಸಬಹುದಾಗಿದೆ. ಈ ಚಳಿಗಾಲದಲ್ಲಿ ಕೆಲವು ಕೀಟಗಳು ನಮ್ಮ ಒಂದು ಸೊಪ್ಪಿನ ಗುಣಮಟ್ಟ ಮತ್ತು ಬೆಳೆದಂಗೆ ಈ ರಸ ಇರೋದು ಅವುಗಳ ಬೆಳವಣಿಗೆ ಕುಂಠಿತ ಮಾಡುವಂಥ ಇದು. ಅದರಲ್ಲಿ ಮುಖ್ಯವಾಗಿ ಥ್ರಿಪ್ಸ್ ಅಂತ ಕರಿತೀವಿ, ಚಿಕ್ಕಾಡು ಅಂತ ಹೆಸರು ಹೇಳ್ತೀವಿ, ಜಾಸಿಡ್ಸ್ ಅಂತ ಕರಿತೀವಿ, ಹಸಿರು ಕಂದು ಜಿಗಿಹುಳು ಅಂತ ಹೇಳ್ತೀವಿ. ಮತ್ತು ಬಹಳ ಪ್ರಮುಖವಾಗಿ ಈ ಕಾಲದಲ್ಲಿ ಎಲೆ ಸುರುಳಿ ಕೀಟ ಅಂತ ಕಳೆತ ಲೀಫ್ ರೋಲರ್ ಅನ್ನೋ ಒಂದು ಕೀಟ. ಇದು ಸಹ ಏನಾಗುತ್ತೆ, ಎಲೆ ತುದಿಯಲ್ಲೇ ಬೆಳೆಯುವ ಎಲೆಗಳನ್ನು ರೋಲ್ ಮಾಡಿಕೊಂಡು ಸುರುಳಿ ಕೊಟ್ಟು ಸುಟ್ಕೊಂಡು ಅದರಲ್ಲಿ ಅದು ರಸ ಹೀರಿ ಗಿಡ ಬೆಳೆದಂಗೆ ಕುಂಠಿತಗೊಳ್ಳುತ್ತೆ. ಈ ಎಲ್ಲ ಈ ಮೂರು ಕೀಟನಾಶಕಗಳು ಈ ಕೀಟಗಳನ್ನು ಹತೋಟಿ ಮಾಡಲು ನುವಾನೆನ್ ಎಂಬ ಒಂದು ಕೀಟನಾಶಕವನ್ನು ಸಿಂಪಡಿಸಬೇಕು. ಇದನ್ನು ಎಷ್ಟು ಸಿಂಪಡಿಸ್ಬೇಕಂದ್ರೆ ಪ್ರತಿ ಲೀಟ್ರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಪ್ರತಿ ಲೀಟ್ರಿಗೆ 2 ಮಿಲಿಲೀಟರ್ ಸೇರಿಸಿ ಇದು ಸಿಂಪಡಿಸಬೇಕು. ಇದನ್ನು ಕಟಾವಾದ ಒಂದು ಚಿಗಿರದ ಮೇಲೆ ಒಂದು 25-30 ದಿನದಲ್ಲಿ ಒಂದು ಸರಿ 20 ದಿನದಲ್ಲಿ ಸ್ಪ್ರೇ ಮಾಡಬೇಕು. ಮತ್ತು ಏನಾದರೂ ಅದು ರೋಗ ಕೀಟನಾಶಕಗಳಿಂದ ಕಾಣುತ್ತೆ ಅಂದರೆ 2ನೇ ಸರಿ ಸ್ಪ್ರೇ ಮಾಡಬೇಕು. ಇಲ್ಲ ಅದೇ ಒಂದೇ ಸರಿ ಹತೋಟಿ ಆಗಿದೆ ಅಂದರೆ ಅಲ್ಲಿ ನಿಲ್ಲಿಸ್ಬೋದು. ಮತ್ತು ಯಾವುದೇ ಕೀಟನಾಶಕ ಸ್ಪ್ರೇ ಸಿಂಪಡಿಸಿದ ಮೇಲೆ ನಾವು ಕನಿಷ್ಠ 20 ದಿನ ಬಿಟ್ಬಿಟ್ಟು ಹುಳುಗಳಿಗೆ ಉಪಯೋಗಿಸೋದು ಸೂಕ್ತ. ಈ ಜೊತೆಗೆ ಇತ್ತೀಚಿನ ದಿನಗಳ ರಾಜ್ಯದಲ್ಲಿ ಈ ಒಂದು ನುಸಿ ಕೀಟ ಅನ್ನೋದು ಭಾಳ ಬಾಧೆ ಕಾಣಿಸ್ತಾ ಇದೆ. ಈ ನುಸಿನೂ ಸಹ ಗಿಡಗಳ ಒಂದು ರಸ ಹೀರಿ ಅದನ್ನು ಒಂಥರ ಬೆಳ್ಳಿ ಮಚ್ಚಿ ಥರ ಆಗುತ್ತೆ, ಅದು ಬೆಳವಣಿಗೆ ಆಗೋಲ್ಲ, ಒಂದು ಒಟ್ಟಾರೆ ಎಲೆ ಗುಣಮಟ್ಟ ಕಮ್ಮಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಸಹ ನಾವು ಡೈಕಾಪಾಲ್ ಎಂಬ ಒಂದು ನುಸಿ ನಾಶಕ ಸಿಗುತ್ತೆ, ಇದನ್ನು ಸಹ ಸಿಂಪಡಿಸೋದ್ರಿಂದ ಇದನ್ನು ಹತೋಟಿ ಮಾಡ್ಬೋದು. ಇದನ್ನು ಎಷ್ಟಪ್ಪ ಹಾಕ್ಬೋದು, ಇದನ್ನು ಸಹ ಪ್ರತಿ ಲೀಟ್ರಿಗೆ 2 ಮಿಲಿಲೀಟ್ರ್ ಹಾಕಿ ಬೆರೆಸಿ ಇದನ್ನು ತೋಟಕ್ಕೆ ಸಿಂಪಡಿಸಬೇಕು. ಸಿಂಪಡಿಸಿದ 20 ದಿನಗಳ ನಂತರವೇ ನಾವು ಸೊಪ್ಪಿಗೆ ಉಪಯೋಗಿಸಬೇಕು. ಒಟ್ಟಾರೆ ಹಿಪ್ಪು ನೇರಳೆ ಬೇಸಾಯದಲ್ಲಿ ಮುಖ್ಯವಾಗಿ ಚಳಿಗಾಲದಲ್ಲಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ ಹಾಗೂ ಜೈವಿಕ ಗೊಬ್ಬರಗಳ ಜೊತೆಗೆ ಶಿಫಾರಿತ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದರಿಂದ ಉತ್ತಮ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪನ್ನು ಪಡೆಯುವುದರ ಜೊತೆಗೆ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಸಹ ಉತ್ಪಾದಿಸಬಹುದಾಗಿದೆ. ಈ ರೀತಿ ನಮ್ಮೊಂದು ಚಳಿಗಾಲದಲ್ಲಿ ಒಳ್ಳೆ ಗುಣಮಟ್ಟದ ಸೊಪ್ಪು ಬೆಳಿಬೇಕು, ಯಾಕಂದರೆ ಈ ಒಂದು ಚಳಿಯ ಪ್ರಭಾವದಿಂದ ಒಳ್ಳೆ ಗುಣಮಟ್ಟ ಇಳುವರಿ ಬರೋದಿಲ್ಲ. ಆದ್ದರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಅದು ತಿಪ್ಪೆ ಗೊಬ್ಬರ ಹಾಕ್ತೀವೋ, ಕಾಂಪೋಸ್ಟು ಇಲ್ಲ ಎರೆಹುಳಿ ಗೊಬ್ಬರನೋ ಇಲ್ಲ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿ ಹಸಿರೆಲೆ ಗೊಬ್ಬರನೋ ಏನೋ ಒಂದು ಹಾಕ್ಬೇಕು. ಜೊತೆಗೆ ಜೈವಿಕ ಗೊಬ್ಬರಗಳು 2 ಕಂತು ಜೈವಿಕ ಗೊಬ್ಬರಗಳನ್ನು ಒದಗಿಸ್ಬೇಕು. ಮತ್ತು ಶಿಫಾರಸು ಮಾಡಿರೋ ರಾಸಾಯನಿಕ ಗೊಬ್ಬರಗಳನ್ನು ಸಹ ಒದಗಿಸಿದೆ. ಆದರೆ ಎಲ್ಲ ಪೋಷಕಾಂಶಗಳು ಏನು ಶಿಫಾರಸು ಮಾಡಿದ್ವಿ, ಏನು ಅವಶ್ಯಕತೆ ಹಿಪ್ಪಿನೇಳೆ ಬೆಳವಣಿಗೆ ನಾವು ಸಂಪೂರ್ಣವಾಗಿ ನಾವು ಸಮತೋಲನ ಪ್ರಮಾಣದಲ್ಲಿ ಒದಗಿಸಿ ಒಳ್ಳೆ ಗುಣಮಟ್ಟದ ಸೊಪ್ಪು ಇಳುವರಿ ಪಡೆಯಲು ಅನುಕೂಲ ಆಗುತ್ತೆ ಅಂತ ನಮ್ಮ ರೈತ ಬಾಂಧವರು ತಿಳಿಸೋಕೆ ಇಷ್ಟಪಡ್ತೀವಿ.